ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಮ್ಮೂರ ಅಡುಗೆಯಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವ ರೆಸಿಪಿ ಬೊಂಡ ಚಿಕನ್ ಅಥವಾ ಎಳನೀರು ಚಿಕನ್. ಇದರ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದು ವೆರೈಟಿ ಟೇಸ್ಟ್ ಒಂದು ಚಿಕನ್ ರೆಸಿಪಿ ಇದು. ಬನ್ನಿ, ಇದು ಹೇಗೆ ಮಾಡೋದು, ಇದಕ್ಕೇನೆಲ್ಲ ಬೇಕು ಅಂತೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇದರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ ಮರಿಬೇಡಿ. ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನೋಡಿಲ್ಲಿ, ಎಳನೀರು ಚಿಕನ್ ಅಥವಾ ಬೊಂಡ ಚಿಕನ್ ಮಾಡೋದಕ್ಕೆ ಒಂದು ಮೀಡಿಯಂ ಗಾತ್ರದ ಎಳನೀರು ತಗೊಂಡಿದ್ದೀನಿ. ನೋಡಿ, ನಾನು ಇದನ್ನು ನೋಡಿ ಈ ಥರ ಇದೆ, ಮೀಡಿಯಂ ಗಾತ್ರದ್ದಿದು. ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ 350 grams ಚಿಕನ್ ತಗೊಂಡಿದ್ದೀನಿ. ನೋಡಿ, ಇದಕ್ಕೆ ಚಿಕನ್ ಪೀಸು ತುಂಬ ಸಣ್ಣದಾಗಿ ಕಟ್ ಮಾಡಿರಬೇಕು. ಮೊದಲು ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ 1/2 teaspoon ಅರಶಿನ ಹುಡಿ ಹಾಕ್ತಾ ಇದ್ದೀನಿ, 1 teaspoon ಕೊತ್ತಂಬರಿ ಹುಡಿ, 1/2 teaspoon ಜೀರಿಗೆ ಹುಡಿ, ಜೀರಾ ಪೌಡರು. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಖಾರ ನೋಡಿಕೊಂಡು ಹಾಕಿ. ಇವಾಗ ನಾನು ಇದಕ್ಕೆ 2.5 tablespoons ಹಾಕ್ತಾ ಇದ್ದೀನಿ. ಕ್ರಷ್ಡ್ ಶುಂಠಿ ಬೆಳ್ಳುಳ್ಳಿ ನಾನಿಲ್ಲಿ 1 tablespoon ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನಿಲ್ಲಿ 1/2 ಈರುಳ್ಳಿ ಮತ್ತು 1 ಕಾಯಿಮೆಣಸು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. 1 ಕರಿಬೇವು ತಗೊಂಡಿದ್ದೀನಿ, 1 ದಂಟು. ಇದನ್ನು ನಾನು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ತಾ ಇದ್ದೀನಿ. ನೋಡಿ ಈ ಥರ. ನೆಕ್ಸ್ಟ್ ನಾನಿಲ್ಲಿ 1/2 lime ತಗೊಂಡಿದ್ದೀನಿ, ಇದರ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೀನಿ, 1/2 ಸಾಕು. ನೋಡಿ ಈ ಥರ ಹಿಂಡ್ಬಿಟ್ಟು ಇದರ ಜ್ಯೂಸ್ ಆ್ಯಡ್ ಮಾಡೋಣ. ಓಕೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 tablespoon ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಮಿಕ್ಸ್ ಮಾಡ್ತಾ ಇರುವಾಗ ಸ್ವಲ್ಪನೂ ನೀರು ಆ್ಯಡ್ ಮಾಡಬಾರ್ದು, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿದ್ದೀನಿ, ಸಾಕು. ಇದರಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಇವಾಗಲೇ ಇದಕ್ಕೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಬೇಕು, ಆಮೇಲೆ ಇದಕ್ಕೆ ಆ್ಯಡ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಇದಕ್ಕೆ 1/2 teaspoon ಗರಂ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಒಂದು 30 minutes to 45 minutes ತನಕ ಈ ಥರ ನಾನು ಇದನ್ನು ಕವರ್ ಮಾಡಿಬಿಟ್ಟು ಇಡ್ತೀನಿ. ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಕರೆಕ್ಟಾಗಿ ಚಿಕನ್ಗೆ ಎಳ್ಕೊಳ್ಳುತ್ತೆ, ಟೇಸ್ಟ್ ತುಂಬ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಮಾಡಿ ಪ್ಯಾಕ್ ಮಾಡಿರ್ತೀನಿ. ನೋಡಿದರೆ ಬ್ಯಾಕ್ ಸೈಡ್ ನಾನು ಈ ಥರ ಕಟ್ ಮಾಡಿದ್ದೀನಿ, ಯಾಕಂದರೆ ಅದು ಕರೆಕ್ಟಾಗಿ ನಿಲ್ಲೋದಕ್ಕೋಸ್ಕರ. ನೋಡಿ, ಈ ಥರ ಆದರೆ ಕರೆಕ್ಟಾಗಿ. ನೋಡಿ, ನೆಕ್ಸ್ಟ್ ನಾವು ಇದನ್ನು ಓಪನ್ ಮಾಡಬೇಕು. ಅಂದರೆ ಇದರೊಳಗಡೆ ಇರುವ ನೀರು ನಮಗೆ ಈ ರೆಸಿಪಿಗೆ ಬೇಡ, ಅದಕ್ಕೋಸ್ಕರ ಅದನ್ನು ತೆಗಿಬೇಕು. ಅದೇ ಥರ ನಾವು ಚಿಕನ್ ಫಿಲ್ ಮಾಡೋದಕ್ಕೋಸ್ಕರ ಇದನ್ನು ಓಪನ್ ಮಾಡ್ತಾ ಇರೋದು. ಓಪನ್ ಮಾಡುವಾಗ ಕರೆಕ್ಟಾಗಿ ಓಪನ್ ಮಾಡಿ, ಆಮೇಲೆ ಕ್ಲೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ. ನೋಡಿ, ಇವಾಗ ಕರೆಕ್ಟಾಗಿದೆ ಓಪನ್. ನೆಕ್ಸ್ಟ್ ನಾನು ಇದರ ನೀರು ನೋಡಿ ಈ ಥರ ಕಲೆಕ್ಟ್ ಮಾಡಿಡ್ತಾ ಇದ್ದೀನಿ. ಇದರ ನೀರು ಇದಕ್ಕೆ ಈ ರೆಸಿಪಿಗೆ ನಮಗೆ ಬೇಡ, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ನೋಡಿದರೆ ತಿರುಳು ಜಾಸ್ತಿಯಾಗಿ ಬೆಳೆದಿರಬಾರ್ದು. ನೋಡಿ, ಈ ಥರ ಇರಬೇಕು ಅಂದರೆ ಅದು ಕುಕ್ ಆದಮೇಲೆ ನಮ್ಮ ಚಿಕನಿಗೂ ಅದರ ಫ್ಲೇವರ್ ಸಿಗಬೇಕು. ನೋಡಿ, ಇಲ್ಲಿ ಇವಾಗ ನಮ್ಮ ಚಿಕನ್ನು ರೆಡಿಯಾಗಿದೆ, 45 minutes ಕಳೆದಿದೆ. ನೆಕ್ಸ್ಟ್ ನಾವು ಇದನ್ನು ಇದರೊಳಗೆ ಫಿಲ್ ಮಾಡಬೇಕು, ಒಂದೊಂದಾಗಿ ಫಿಲ್ ಮಾಡೋಣ. ಇದಕ್ಕೆ ನಾನು ಹೇಳಿದ್ದು ಅಂದರೆ ಜಾಸ್ತಿ ದೊಡ್ಡ ಪೀಸ್ ಮಾಡಬಾರ್ದು, ಸಣ್ಣ ಸಣ್ಣ ಪೀಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ, ಕುಕ್ ಆಗೋದಕ್ಕೂ ಒಳ್ಳೆಯದು. ಅದೇ ಥರ ಇಲ್ಲಿ ಬೋನ್ಲೆಸ್ ಚಿಕನ್ ಆದರೂ ಪರವಾಗಿಲ್ಲ, ನಾನಿಲ್ಲಿ ವಿದ್ ಬೋನ್ ತಗೊಂಡಿರೋದು. ವಿದ್ ಬೋನ್ ಆದರೂ ಇದು ಕರೆಕ್ಟಾಗಿ ಕುಕ್ ಆಗುತ್ತೆ, ಅಂದರೆ ನಾವು ಕುಕ್ ಮಾಡೋದ್ರಲ್ಲಿರೋದು ಕರೆಕ್ಟಾಗಿ ಫುಲ್ ಇದಕ್ಕೆ ಬೆಂಕಿ ಅಂದರೆ ಬಿಸಿ ಆಗಬೇಕು. ಇದು ಕರೆಕ್ಟಾಗಿ ಕರೆಕ್ಟ್ ಕುಕ್ ಮಾಡಿದರೆ ಇದು ಕರೆಕ್ಟಾಗಿ ಕುಕ್ ಆಗುತ್ತೆ, ಯಾವುದೇ ತೊಂದರೆ ಆಗಲ್ಲ. ಅಂದರೆ ನಾನು ವಿದ್ ಬೋನೇ ನಾನಿಲ್ಲಿ ಹಾಕ್ತಾ ಇರೋದು, ವಿದೌಟ್ ಬೋನ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದೀನಿ. ಓಕೆ. ನೋಡಿ, ಈ ಥರ ನಾನು ಇದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಮಸಾಲೆಗೆ ಕರೆಕ್ಟ್ ಇದೆಯಾ ಅಂತ ಮೊದಲೇ ಚೆಕ್ ಮಾಡಬೇಕು, ಆಮೇಲೆ ನಮಗೆ ಚೆಕ್ ಮಾಡೋದಕ್ಕಾಗಲ್ಲ. ನೋಡಿ, ಈ ಥರ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಇದು ಫುಲ್ ಆಗಿದ್ರೆ ಕವರ್ ಮಾಡ್ತೇನೆ. ನೋಡಿದರೆ ನಾನು ಇದರೊಳಗಿರುವ ತಿರುಳು ನಾನು ತೆಗಿಲಿಲ್ಲ, ಅಂದರೆ ಅದು ಕುಕ್ ಆಗುವಾಗ ಅದರ ಫ್ಲೇವರು ನಮ್ಮ ಚಿಕನಿಗೆ ಹಿಡಿದ್ಬಿಟ್ಟು ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈ ಚಿಕನ್ ಬೊಂಡ ಚಿಕನಿಗೆ. ನೋಡಿ ಈ ಥರ.
ನಾನು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಫುಲ್ ಆಗ್ತಾ ಬಂದಿದೆ. ನಾವು ಎಳನೀರು ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ದೊಡ್ಡದಾದರೆ ಸ್ವಲ್ಪ ಜಾಸ್ತಿ ಚಿಕನ್ ಹಿಡಿಬೋದು, ಅದರಲ್ಲಿ ಸಣ್ಣದಾದರೆ ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಒಟ್ಟಿಗೆ ನಮಗೆ ಎರಡೂ ಬೇಕಿದ್ರು ಇಲ್ಲಿ ಬೊಂಡ ಚಿಕನ್ ರೆಡಿ ಮಾಡ್ಬೋದು. ಇವಾಗ ನಾನಿವತ್ತು ಒಂದು ಮಾಡ್ತಾ ಇದ್ದೀನಿ, ನೋಡಿ ಫಿಲ್ ಆಗ್ತಾ ಬಂದಿದೆ ಇವಾಗ. ಓಕೆ ನೋಡಿ, ಫಿಲ್ ಆಗಿದೆ ಇವಾಗ ನೋಡಿ. ಇಷ್ಟು ತುಂಬಿಸಿದರೆ ಸಾಕು. ನೆಕ್ಸ್ಟ್ ಇದನ್ನು ನಾವು ಕ್ಲೋಸ್ ಮಾಡೋಣ. ಅವಾಗ ರೆಡಿ, ಓಪನ್ ಮಾಡಿಟ್ಟು ಅದೇ ಪೀಸನ್ನು ಇಟ್ಬಿಟ್ಟು ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ, ನೋಡಿ ರೆಡಿ ಆಗಿದೆ. ಓಕೆ ನಾವು ನೆಕ್ಸ್ಟ್ ನಾವು ಇದನ್ನು ಕುಕ್ ಮಾಡೋಣ. ನೋಡಿ ಇಲ್ಲಿ ನಾನು ಚಿಕನ್ ಅಲ್ಫಹಮ್ ಮಾಡುವ ಸ್ಟ್ಯಾಂಡ್ ತಗೊಂಡಿದ್ದೀನಿ. ಇದರಲ್ಲಿ ನಾನು ಇವತ್ತು ಈ ಬೊಂಡ ಚಿಕನ್ ಮಾಡ್ತಾ ಇರೋದು, ಅಂದರೆ ಎಳನೀರು ಚಿಕನ್ ಮಾಡ್ತಾ ಇರೋದು. ಮೊದಲು ಇದನ್ನು ಈ ಥರ ನಾನಿಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂಕಿ ಉರಿತಾ ಇದೆ, ಇದರ ಮೇಲ್ಗಡೆ ನಾನು ಇದನ್ನು ಸೆಟ್ ಮಾಡ್ತೀನಿ ಈ ಥರ. ನೋಡಿ ಇದು ಚೆನ್ನಾಗಿ ಕುಕ್ ಆಗಬೇಕು. ಇವಾಗ ಕೆಳಗಿಂದ ಚೆನ್ನಾಗಿ ಬೆಂಕಿ ಉರಿತಾ ಇದೆ. ಇವಾಗ ನಾನು ಒಂದು ಸೈಡ್ ಕುಕ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕಲ್ದ್ಮೇಲೆ ಇದನ್ನು ಸ್ವಲ್ಪ ಕ್ಲೋಸ್ ಮಾಡೋಣ. ನೋಡಿ ಈ ಥರ ಚೆನ್ನಾಗಿ ಬೆಂಕಿ ಉರಿತಾ ಇದೆ, ಅದರ ಮೇಲ್ಗಡೆ ಇದು ಕುಕ್ ಆಗ್ತಾ ಇದೆ ಚಿಕನ್. ಓಕೆ ಇದು ಇದೇ ಥರ ಆಗ್ತಾ ಇರಲಿ, ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನೋಡಿ ಇವಾಗ ಇದು ಕುಕ್ಕಾಗೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ನೀರೆಲ್ಲ ಕೆಳಗಡೆ ಬೀಳ್ತಾ ಇದೆ, ಸ್ವಲ್ಪ ಸ್ವಲ್ಪ ಬೆಂಕಿ ಚೆನ್ನಾಗಿ ಉರಿತಾ ಇದೆ. ಅಂದರೆ ನೋಡಿ ಇದು ಸ್ವಲ್ಪ ಕಪ್ಪಾಗಿದೆ, ಇವಾಗ ನಮ್ಮ ಎಳನೀರು ಸ್ವಲ್ಪ ಕಪ್ಪು ಕಲರಿಗೆ ಟರ್ನ್ ಆಗಿದೆ ಇವಾಗ. ನೋಡಿ ಇವಾಗ ಸ್ವಲ್ಪ ಕುಕ್ ಆಗ್ತಾ ಇದೆ. ನೋಡಿ ಇದೇ ಥರ ನಮಗೆ ಇನ್ನೂ ಸಾಕು ಆಗಲಿಲ್ಲ, ಇನ್ನೂ ಇದು ಕುಕ್ ಆಗಬೇಕು ಸ್ವಲ್ಪ ಹೊತ್ತು. ನೋಡಿ ಇವಾಗ ಒಂದು ಸೈಡ್ ಕುಕ್ ಆಗ್ತಾ ಬರ್ತಾ ಇದೆ. ಇದು ನೋಡೋದಕ್ಕೇನೋ ಒಂದು ಚಂದ ಇರುತ್ತೆ, ಅದೇ ಥರ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ ನೀವು. ನೋಡಿ ಇವಾಗ ಒಂದು ಸೈಡ್ ಫುಲ್ ಕಪ್ಪಾಗಿದೆ, ಇವಾಗ ಇದು ಕುಕ್ ಆಗಿರ್ಬೋದು. ನೆಕ್ಸ್ಟ್ ನಾವು ಇದನ್ನು ಟರ್ನ್ ಮಾಡೋಣ. ನೋಡಿ ನಾನು ಇದನ್ನು ಈ ಥರ ಕವರ್ ಮಾಡ್ತೀನಿ. ನಾನಿಲ್ಲಿ ಗೋಧಿ ಹಿಟ್ಟಿನ ಚಪಾತಿ ಮಾಡೋ ಹಿಟ್ಟಿದೆ, ಅದನ್ನು ತಗೊಂಡಿದ್ದೀನಿ. ಕವರ್ ಮಾಡಿಲ್ಲ ಅಂದರೆ ನಾವು ಇದನ್ನು ಕ್ರೋಸ್ ಮಾಡುವಾಗ ಅದು ಫುಲ್ ಲೀಕ್ ಆಗುವ ಚಾನ್ಸ್ ಇದೆ. ಅದಕ್ಕೋಸ್ಕರ ನಾನು ಇದನ್ನು ಟೈಟಾಗಿ ಈ ಥರ ಕವರ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಸ್ವಲ್ಪ ಹೊತ್ತು ಇದು ಈ ಥರ ಕುಕ್ ಆಗಲಿ. ನೋಡಿ ಇದು ಕುಕ್ ಆಗಿದೆ ಆಗಿರ್ಬೋದು, ಅಂದರೆ ಬ್ಯಾಕ್ ಸೈಡ್ ಫುಲ್ ಕಪ್ಪಾಗಿದೆ. ನೋಡಿ ಇದನ್ನು ಪುನಃ ನಾನು ಇನ್ನೊಂದು ಬದಿಗೆ ತಿರುಗಿಸಿಟ್ಟಿದ್ದೀನಿ. ಓಕೆ ಫುಲ್ಲಾಗಿ ಕುಕ್ ಆಗಿದೆ ಇವಾಗ, ಫುಲ್ ಕಪ್ಪಾಗಿದೆ. ನೋಡಿ ಇಲ್ಲಿ ನಮ್ಮ ಎಳನೀರು ಚಿಕನ್ ಅಥವಾ ಬೊಂಡ ಚಿಕನ್ ರೆಡಿಯಾಗಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ, ಫುಲ್ಲಾಗಿ ಕಪ್ಪಾಗಿ ಒಳಗಡೆ ಬೆಂದಿರ್ಬೋದು. ನೋಡಿ ಒಳ್ಳೆ ಬಿಸಿ ಇದೆ. ನೋಡಿ ಇಲ್ಲಿ ನಾನು ಈಗ ಮೊದಲು ಕವರ್ ಮಾಡಿದ್ದನ್ನು ತೆಗಿತಾ ಇದ್ದೀನಿ ಈ ಥರ. ವಾವ್, ಒಂದು ಡಿಫ್ರೆಂಟ್ ಪರಿಮಳ ಬರ್ತಾ ಇದೆ ನನಗೆ. ವಾವ್ ನೋಡಿ ನೋಡಿ ತೆಗಿತಾ ಇದ್ದೀನಿ. ವಾವ್, ನಮ್ಮ ಎಳನೀರು ಚಿಕನ್ ಇಲ್ಲಿ ರೆಡಿ ಆಗಿದೆ, ಬಿಸಿ ಇದೆ. ಹಾಂ, ಒಳ್ಳೆ ಪರಿಮಳ ಬರ್ತಾ ಇದೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ತಾ ಇದ್ದೀನಿ, ಅವಾಗ ನಮಗೆ ಈಸಿಯಾಗಿ ಒಳಗಿಂದ ಚಿಕನ್ ಎಲ್ಲ ತೆಗಿಬೋದು ಹೊರಗಡೆ. ನೋಡಿ ಈ ಥರ ಅಂದರೆ ಅದು ಚೆನ್ನಾಗಿ ಬೆಂದು ಅಷ್ಟೊಂದು ಲೂಸ್ ಆಗಿರುತ್ತೆ ಅದು. ನೋಡಿ ನೋಡಿ ಈ ಥರ ನಾನಿದ್ರ ಇನ್ನೂ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಈ ಥರ ನೋಡಿ, ನಿಮ್ಗೆ ಗೊತ್ತಾಗ್ಬೋದು ಒಳಗಡೆ ಎಲ್ಲ ಅದರ ನೋಡಿ ಎಷ್ಟೊಂದು ಕಪ್ಪಾಗಿದೆ. ನೋಡಿ ಅಂದರೆ ಎಷ್ಟು ಕರೆಕ್ಟಾಗಿ ಕುಕ್ ಆಗಿರ್ಬೋದು ಅಂತ ನಮಗೆ ಅದು ನೋಡಾಗಲೇ ಗೊತ್ತಾಗುತ್ತೆ. ನೋಡಿ ಕರೆಕ್ಟಾಗಿದೆ, ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಒಂದು ಹೆಲ್ದಿ ಆಗಿರೋ ಒಂದು ರೆಸಿಪಿ ಇದು ನೋಡಿ. ಓಕೆ ನೆಕ್ಸ್ಟ್ ನಾನು ಇದನ್ನೊಂದು ಬಾಳೆ ಎಲೆಗೆ ಹಾಕ್ತಾ ಇದ್ದೀನಿ. ನೋಡಿ ನಮ್ಮ ಬೊಂಡ ಚಿಕನ್ ಅಥವಾ ಎಳನೀರು ಚಿಕನ್ ರೆಡಿಯಾಗಿದೆ. ವಾವ್ ನೋಡಿ, ಕರೆಕ್ಟಾಗಿ ಕುಕ್ ಆಗಿದೆ ಇದು. ನೋಡಿ ಒಳ್ಳೆ ಬಿಸಿ ಇದೆ. ನೋಡಿ ಒಳಗಡೆ ನೋಡಿದ್ರ, ನೋಡಿ ಈ ಥರ ಇದೆ. ನೋಡಿ ಇದು ನಮ್ಮ ರೆಡಿ ಆಗಿದೆ. ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ. ನೆಕ್ಸ್ಟ್ ನಾನು ಇದನ್ನು ನಿಮಗೆ ತೋರಿಸ್ತೀನಿ ಕರೆಕ್ಟ್ ಕುಕ್ ಆಗಿದೆಯಾ ಅಂತ. ನೋಡಿ ಎಷ್ಟೊಂದು ಕರೆಕ್ಟಾಗಿ ಇದು ಕುಕ್ ಆಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ, ವಾವ್ ಎಷ್ಟು ಟೇಸ್ಟಿ ಆಗಿರುತ್ತೆ. ಮನೇಲಿ ನಮಗೆ ಈಸಿಯಾಗಿ ರೆಸಿಪಿ ಮಾಡ್ಬೋದು. ನೋಡಿ ಈ ಥರ ಇದೆ. ನೋಡಿ ಇಲ್ಲಿ ನಮ್ಮ ಈ ಎಳನೀರು ಚಿಕನ್ ಅಥವಾ ಬೊಂಡ ಚಿಕನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.